ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ಚ್ ಆಗೋದ್ರಿಂದ ಶಾಲಾ ಕಾಲೇಜುಗಳು ಕೂಡ ಬಂದ್ ಆಗ್ತಾ ಇದ್ದಾವೆ. ಯಾವ ಕಾಲೇಜುಗಳು ಯಾಕೆ ಏನು ಇನ್ಫಾರ್ಮೇಷನ್ ಕಂಪ್ಲೀಟ್ ಮಾಹಿತಿನ ಇವ್ರಿಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲನೇ ಬಾರಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ಬಿಟ್ಟು ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ನ ಮಾಡಿ. ಇದನ್ನು ಬಿಟ್ಟು ಕರ್ನಾಟಕ ರಾಜ್ಯದ ಕೆಲವೊಂದು ಶಾಲೆಗಳು ಕೂಡ ಬಂದ್ ಆಗ್ತಿದ್ದಾವೆ. ಅದಕ್ಕೆ ಮೇನ್ ರೀಸನ್ ಅಂತ ಏನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಯಾರೇನು ವೀಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಇಷ್ಟ ಆದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ಮೇನ್ ಇಶ್ಯೂ ನೋಡಿದರೆ ನಮಗೆ ಮಾರ್ಚ್ 4ರಿಂದ ಅನುದಾನಿತ ಶಾಲಾ ಕಾಲೇಜು ಕೂಡ ಬಂದ್ ಮಾಡಿದ್ದಾರೆ. ನಿವೃತ್ತಿ ವೇತನಕ್ಕೆ ಆಗ್ರಹಿಸಿ ಶಾಲಾ ನೌಕರರು ಸಂಘದ ಮುಷ್ಕರವನ್ನು ಮಾಡಿದ್ದಾರೆ. ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಒಂದು ಪಿಂಚಣಿ ನೀಡಬೇಕು ಅಂತೇಳಿ ಮಾರ್ಚ್ 4ರಂದು ಅನುದಾನಿತ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಗರದ ಸ್ವಾತಂತ್ರ್ಯ ಉದ್ಯಾನದ ಬೃಹತ್ ವಿಧಾನಸಭಾ ಚಲಾವಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಕೂಡ ನಿರ್ಧಾರ ಮಾಡಿದೆ. ಅವರು ಕೂಡ ಸುದ್ದಿಗೋಷ್ಠಿ ಕೂಡ ಮಾತಾಡಿದ್ದಾರೆ. 2006ಕ್ಕೆ April 1ಕ್ಕೆ ಮುಂಚಿತವಾಗಿ ನೇಮಕೊಂಡ ನಂತರ ಅನುದಾನಕ್ಕೊಳಪಟ್ಟ ಖಾಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ನಿವೃತ್ತಲಿರುವ ನೌಕರರ ಸೇವಾ ಅವಧಿಯನ್ನು ಪರಿಗಣಿಸಿ ಪಿಂಚಣಿ ಸೌಲಭ್ಯ ನಮಗೆ ದೊರಕಿಸಿಕೊಡಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಸರ್ಕಾರಿ ನೌಕರರ ಸಂಘ ಕೂಡ ಹೇಳಿದ್ದಾರೆ. ಇದನ್ನು ಹೇಗೆ ಫಾಲೋ ಮಾಡ್ತಾರೆ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಲೀಟ್ ಮಾಹಿತಿ ಬಂದುಬಿಟ್ಟು March 4 ಮೇಲೆ ನಿಮಗೆ ಗೊತ್ತಾಗುತ್ತೆ ಶಾಲಾ ಕಾಲೇಜು ಬಂದ್ ಆಗುತ್ತಿಲ್ವ ಅಂತ. ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ ಪ್ರಕಾರ March 4ರಂದು ಅನುದಾನಿತ ಶಾಲಾ ಕಾಲೇಜು ಮಾತ್ರ, ಸರ್ಕಾರಿ ಕಾಲೇಜು ಅಲ್ಲ, ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳು ಅಂತ ಇರ್ತವೆ, ಆ ಅನುದಾನಿತ ಕಾಲೇಜುಗಳು ಕೂಡ ಬಂದ್ ಆಗ್ತವೆ ಅಂತೇಳಿ ಮಾಡಿದ್ದಾರೆ. ಅವರು ನಿವೃತ್ತ ವೇತನಕ್ಕೆ ಆಗ್ರಹಿಸಿ ಬಂದುಬಿಟ್ಟು ಶಾಲಾ ನೌಕರ ಸಂಘದವರು ಕೂಡ ಮುಷ್ಕರವನ್ನು ಓಡ್ತಿದ್ದಾರೆ. ಈ ಮುಷ್ಕರದಿಂದ ಸ್ಟೂಡೆಂಟ್ಸ್ ಕೂಡ ಎಫೆಕ್ಟ್ ಬಿಡುತ್ತೆ. ಯಾವುದೇ ರೀತಿ ಶಿಕ್ಷಕರು ಪಾಠ ಮಾಡಿಲ್ಲ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಹೋಗೋಕ್ಕಾಗಲ್ಲ. ಇದು ಬಂದುಬಿಟ್ಟು ಇವತ್ತಿನ ಅಪ್ಡೇಟ್ಸು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.